ಚಾಮರಾಜನಗರ ಜಿಲ್ಲೆಯಾದ್ಯಂತ ಹಲವಾರು ಮನೆಗಳಲ್ಲಿ 10 ದಿನಗಳ ಕಾಲ ಬೊಂಬೆಗಳನ್ನು ಪ್ರದರ್ಶನ ಇಡುವುದು ವಾಡಿಕೆಯಾಗಿದ್ದು ಗುಂಡ್ಲುಪೇಟೆ ಪಟ್ಟಣದ ಸುಬ್ಬರಾವ್ ಉಮಾ ದಂಪತಿಗಳ ಮನೆಯಲ್ಲಿ 3000 ಕ್ಕೂ ಹೆಚ್ಚು ಬೊಂಬೆಗಳ ಪ್ರದರ್ಶನ ಏರ್ಪಡಿಸಲಾಗಿದೆ ತಮ್ಮ ಮನೆಗೆ ಭೇಟಿ ನೀಡಿದ ಸ್ಥಳೀಯರು ಹಾಗೂ ಶಾಲಾ ಮಕ್ಕಳಿಗೆ ಬೊಂಬೆಗಳ ವೈಶಿಷ್ಟ್ಯತೆ ಕುರಿತು ಮಾಹಿತಿ ನೀಡುತ್ತಿದ್ದಾರೆ ಚಿಕ್ಕಮಗಳೂರು ಮೈಸೂರು ಚೆನ್ನೈ ಅದು ಮಾತ್ರ ದೂರದರ್ಶನದೊಂದಿಗೆ ಸುಬ್ಬರಾವ್ ಕಳೆದ 8 ದಶಕಗಳಿಂದ ತಮ್ಮ ಪೂರ್ವಿಕರು ಮೈಸೂರಿನ ಗತ ವೈಭವವನ್ನು ಸಾರುವ ದಸರಾ ಬೊಂಬೆಗಳನ್ನು ಇಡುವ ವಾಡಿಕೆ ಇದ್ದು ಅದನ್ನು ತಾವು ಮುಂದುವರಿಸುತ್ತಿದ್ದೇವೆ ಎಂದು ತಿಳಿಸಿದರು ಅದನ್ನವೇ ಜನಗಳಿಗೆ ಪರಿಚಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಸರಿ ಈ ಬೊಂಬೆ ಪ್ರದರ್ಶನದಲ್ಲಿ ಅವುಗಳನ್ನು ಇಟ್ಟಿದೆ ಇಲ್ಲಿ ಎಲ್ಲ ಪ್ರತಿ ವರ್ಷ ಮಕ್ಕಳುಗಳು ಬೇರೆ ಬೇರೆ ಶಾಲೆ ಮಕ್ಕಳುಗಳು ಎಲ್ಲ ಬಂದು ನೋಡಿ ಸಂಭ್ರಮಿಸ್ತಾ ಇದ್ದಾರೆ ಉಮಾ ದಸರಾ ಸಂದರ್ಭದಲ್ಲಿ 10 ದಿನಗಳ ಕಾಲ ಮನೆಯಲ್ಲಿ ಬೊಂಬೆಗಳ ಪ್ರದರ್ಶನ ಏರ್ಪಡಿಸುತ್ತಿದ್ದು ಪ್ರವಾಸದ ವೇಳೆ ವಿವಿಧ ಬೊಂಬೆಗಳನ್ನು ಖರೀದಿಸಿ ಶೇಖರಿಸಿದ್ದೇವೆ ಎಂದು ಹೇಳಿದರು ಬಿದ್ರುದ್ದು ಮೊರಾಮ್ ಮಕ್ರಿ ಗೂಡೆ ಹೆಣಿಯವರಿಗೆ ಒಂದು ಸ್ವಲ್ಪ ಇದಾಗಲಿ ಅಂತ ಅದನ್ನೇ ಹೆಚ್ಚು ಇದು ಮಾಡಿದ್ದೀವಿ ಆಮೇಲೆ ಶಂಕರ ರಥದಿಂದ ಕುಂಭಮೇಳ ಕುಂಭ ಇದನ್ನ ಈ ಸಲ ಇದು ಮಾಡಿದ್ದೀವಿ ಶಿಕ್ಷಕ ಬಸವಣ್ಣ ಸುಬ್ಬರಾವ್ ಮನೆಯಲ್ಲಿ ಪ್ರತಿ ವರ್ಷ ಪಾರಂಪರಿಕವಾಗಿ ದಸರಾ ಬೊಂಬೆಗಳನ್ನು ಪ್ರದರ್ಶನಕ್ಕಿಡಲಾಗುತ್ತಿದ್ದು ನಮ್ಮ ಶಾಲೆಯ ಮಕ್ಕಳನ್ನು ದಸರಾ ಬೊಂಬೆಗಳ ವೀಕ್ಷಣೆಗೆ ಕರೆತರುತ್ತೇವೆ ಎಂದು ತಿಳಿಸಿದರು ಚರಿತ್ರೆಯನ್ನು ಅವರಿಗೆ ತೋರಿಸಿ ಈ ಮತ್ತೆ ಈ ಸಂಸ್ಕೃತಿ ಮರೆಯಬಾರದು ಈ ಸಂಸ್ಕೃತಿ ಹಾಗೆ ಮುಂದುವರಿಬೇಕು ಅನ್ನುವಂತ ದೃಷ್ಟಿಯಿಂದ ಮಕ್ಕಳನ್ನು ಕರ್ಕೊಂಡು ಈ ಬೊಂಬೆಯನ್ನು ತೋರಿಸ್ತಾ ಇದ್ದೇವೆ ವಿದ್ಯಾರ್ಥಿನಿ ಅನುಶ್ರೀ ದಸರಾ ಬೊಂಬೆ ಪ್ರದರ್ಶನ ಮೂಲಕ ಮೈಸೂರಿನ ದಸರಾ ಸಾಂಸ್ಕೃತಿಕ ಗತ ವೈಭವವನ್ನು ಅರಿಯಲು ನೆರವಾಗುತ್ತಿದೆ ಎಂದರು ಯಾವುದು ಪ್ರಾಣಿಗಳು ದೇವರುಗಳು ಗೊಂಬೆಗಳು ಮತ್ತು ಪ್ರಾಚೀನ ಕಾಲದಲ್ಲಿ ಇರುವಂತಹ ಶೈಲಿಗಳು ಹೀಗೆ ಹಲವು ಮಕ್ಕಳ ಆಡುವ ಆಟದ ಗೊಂಬೆಗಳು ಆಗಿರಬಹುದು ಎಲ್ಲ ಗೊಂಬೆಗಳನ್ನು ಇಲ್ಲಿ ಕೂರಿಸ್ತಾರೆ